ಉದ್ದೇಶ ತನ್ನ ರೈತಾಪಿ ಉದ್ಯೋಗ ಹರಿಜನ ಸಮಾಜದಲ್ಲಿ ಇರ್ಬೋದು, ಆದರೆ ರೈತಾಪಿ ಉದ್ಯೋಗ ನಮ್ಮ ಪಕ್ಕಾ ಕಾರ್ಯಕರ್ತ, ನಮ್ಮ ಪ್ರಕಾಶನ್ ತಮ್ಮ ಇಂತೂ ವಾಕಿಂಗ್ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇರ್ತಿ ಮಾಡಿದ್ರೆ ಶಿವಮೊಗ್ಗ ನಗರದಲ್ಲಿರುವಂಥ ಎಲ್ಲ ಹಿಂದೂ ಯುವಕರಿಗೆ ಆಕ್ರೋಶ ಬರುತ್ತೆ. ಮೊನ್ನೆ ತಾನೇ ನಾವು ಹರ್ಷನ್ ಕಳ್ಕೊಂಡಿದ್ದೀವಿ, ಮತ್ತೆ ನಾವು ಈಗ ವೆಂಕಟೇಶ್ ಕಳ್ಕೊಬೇಕಾ? ದೇವ್ರ ದಯದಿಂದ ವೆಂಕಟೇಶ್ ಬದುಕೇರೆ ನೋಡ್ಕೊಂಡು ಬಂದ್ವಿ, ನಾವೆಲ್ಲರೂ ಒಟ್ಟಿಗೆ ಹೋಗಿ ನೋಡ್ಕೊಂಡು ಬಂದಿದ್ವಿ. ಆದರೆ ಈ ರೀತಿ ಆದರೆ ಎಷ್ಟು ದಿನ ಇದು ಹಿಂದೂ ಸಮಾಜಕ್ಕೂ ಒಂದು ತಾಳ್ಮೆ ಇರುತ್ತೆ? ಈ ರೀತಿ ಮಿತಿಮೀರಿ ಗೂಂಡಾಗಿರಿ ನಡೆಸ್ಕೊಂತ ಹೋದ್ರೆ ಮುಸಲ್ಮಾನರು ಅದು ವಾಪಸ್ಸು ಸಮಾಜವೇ ಒಡೆಯುವಂಥ ಸ್ಥಿತಿ ಬರುತ್ತೆ. ನಾನೊಬ್ಬ ಮಂತ್ರಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ, ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಶಾಂತಿ ಕಾಪಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದೀವಿ. ಆದರೆ ಈ ಗೂಂಡಾಗಿರಿ ಮುಸಲ್ಮಾನ್ ಗೂಂಡಾಗಿರಿ ಇಂತ ಇದೇ ರೀತಿ ಮುಂದುವರೆದ್ರೆ ಸರ್ಕಾರವು ಕೂಡ ಇನ್ನೂ ಬಿಗಿ ಕ್ರಮ ತಗೋಬೇಕಾಗತ್ತೆ. ಸಮಾಜ ಆಕ್ರೋಶದಿಂದ ಇದ್ದಾಗ ಹೆಂಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಅನ್ನೋ ಭಯನೂ ನನಗಿದೆ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಆ ಮುಸಲ್ಮಾನ್ ಗೂಂಡಾಗಿರಿಗೆ ಉಳಿದ ಮುಸಲ್ಮಾನರ ಬಗ್ಗೆಯೂ ಕೂಡ ಗಮನಿಸಬೇಕು. ಆ ಮುಸಲ್ಮಾನ್ ನಾಯಕರು ಕೂಡ ಆ ಗೂಂಡಾಗಿರಿ ಮಾಡ್ತಾರೆ ಅಂತ ಮುಸಲ್ಮಾನರಿಗೆ ಬುದ್ಧಿ ಹೇಳಿ, ಈ ರೀತಿ ಯಾರು ಗೂಂಡಾಗಿರಿ ಮಾಡ್ತಾರೆ ಅವ್ರು ನಮ್ಮ ವಶಕ್ಕೆ ಒಪ್ಪಿಸಿ ಸರ್ಕಾರಕ್ಕೆ ವಶಕ್ಕೆ ಕಾನೂನುಬದ್ಧವಾಗಿ ಏನು ಕ್ರಮ ತಗೋಬೇಕು ತಗೋತೀವಿ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. ದೇವ್ರದಿಂದ ವೆಂಕಟೇಶ ಸಂತೋಷವೀಗ ಅವನು ವಾಸಿ ಆಗ್ತಾ ಇದೆ. ಡಾಕ್ಟರ್ ಶ್ರೀಧರ್ ಹತ್ರ ಅವರು ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದು ನಗರ ಆಸ್ಪತ್ರೆ.